ಸರ್ವಜ್ಞ ಸರ್ವವ್ಯಾಪಿ ಸರ್ವಶಕ್ತ ಪರಬ್ರಹ್ಮ ಚೈತನ್ಯ ಸ್ವರೂಪಾಯ ಜಗದ್ಯುತ್ಪತ್ತಿ ಸ್ಥಿತಿ ಪ್ರಳಯಕಾರಕಾಯ ಜಗದ್ಯುತ್ಪತ್ತಿ ಸ್ಥಿತಿ ಪ್ರಳಯಕಾರಕಾಯ ಸರ್ವಸಂಕಟಹರಾಯ ಪ್ರಸೀದ ಪ್ರಸೀದ ಸರ್ವಕೌತುಕಾನ್ ದರ್ಶಯ ದರ್ಶಯ ಸರ್ವತಂತ್ರಾನ್ ಸಿದ್ಧಿಂ ಕುರು ಕುರು ಕೃಪಾಮಯ ಸ್ವಾಹ. ನೆಕ್ಸ್ಟ್, ಓಂ ಪರಾತ್ಪರ ಪರಾಶಕ್ತಿ ಸರ್ವಜ್ಞ ಸರ್ವವ್ಯಾಪಿ ಸರ್ವಶಕ್ತ ಪರಬ್ರಹ್ಮ ಚೈತನ್ಯ ಸ್ವರೂಪಾಯ ಜಗದ್ಯುತ್ಪತ್ತಿ ಸ್ಥಿತಿ ಪ್ರಳಯಕಾರಕಾಯ ಸರ್ವಸಂಕಟಹರಾಯ ಪ್ರಸೀದ ಪ್ರಸೀದ ಸರ್ವಕೌತುಕಾನ್ ದರ್ಶಯ ದರ್ಶಯ ಸರ್ವತಂತ್ರಾನ್ ಸಿದ್ಧಿಂ ಕುರು ಕುರು ಕೃಪಾಮಯ ಸ್ವಾಹ. ಹಾಗೆ ಕೂತ್ಕೊಳ್ಳಿ, ನಿಮ್ಮ ಎರಡೂ ಅಂಗೈಗಳಲ್ಲಿ ಲಕ್ಷ ಕೊಟ್ಟು ನೋಡ್ಕೊಳ್ಳಿ. ಅಂಗೈಯ ಮಧ್ಯಮ ಭಾಗ, ಬೆರಳುಗಳು, ಬೆರಳಿನ ತುದಿಗಳು, ಲಕ್ಷ ಕೊಡಿ. ಅಲ್ಲೊಂದು ಎನರ್ಜಿ ಫ್ಲೋ ಖಂಡಿತವಾಗಿಯೂ ಸ್ಟಾರ್ಟ್ ಆಗಿದೆ. ಅಲ್ಲಿ ಶಕ್ತಿಯ ಹರಿವು ನಡೆದದು, ಊತಪ್ರೂತವಾಗಿ ಕಾಸ್ಮಾಸ್ನಿಂದ ವಿಶ್ವಶಕ್ತಿಯನ್ನು ತೋಳ್ತಾ ಇದ್ದೀರಿ. ಖಂಡಿತವಾಗಿ ನೂರಕ್ಕೆ ನೂರರಷ್ಟು ನಿಮಗೆ ಅನುಭವ ಆಗ್ತಾ ಇದೆ. ನಿಮ್ಮ ಬೆರಳೊಳಗೆ ಜುಮು 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 ಅಂತ ಇದೆ. ನಿಮ್ಮ ಬೆರಳೊಳಗೆ ಒಂದು ಶಕ್ತಿ ಹರಿದು ಬರೋದು ಸ್ಪಷ್ಟ ಗೋಚರ ಆಗ್ತಾ ಇದೆ. ಅಂಗೈಯೊಳಗೆ ಬಿಸಿ ಶುರುವಾಗಿದೆ. ಗಮನಿಸ್ತಾ ಹೋಗಿ, 3 ನಿಮಿಷ ಮಿನಿಮಮ್. ಸ್ವಲ್ಪ ಮುಖ ಮೇಲೆ ಕೆತ್ತಿ, ಹಾಂ, ಕೈಗಳನ್ನ ತುಂಬ ಸಳ್ಬಿಡಿ. ಅಂಗೈಗಳಲ್ಲಿ ಫ್ಲೋ ನೋಡ್ಕೊಳ್ಳಿ, ಅಂಗೈಗಳಲ್ಲಿ ಫ್ಲೋ ನೋಡ್ಕೊಳ್ಳಿ. ನೂರಕ್ಕೆ ನೂರರಷ್ಟು ವಿಶ್ವಶಕ್ತಿಯ ಹರಿವು ನಿಮ್ಮ ಕೈಗಳಲ್ಲಿ ಅನುಭವಕ್ಕೆ ಬರ್ತಾ ಇದೆ. ನಿಮ್ಮ ಅಂಗೈಯಲ್ಲಿ ಮತ್ತು ಕೈ ಬೆರಳುಗಳೊಳಗೆ ಆ ಅನುಭವ ಆಗ್ತಾ ಇದೆ. ಮಹಾಶಾಬರಿ ಮಂತ್ರದ ಉಚ್ಚಾರದಿಂದ, ಪಠನದಿಂದ ವಿಶ್ವಶಕ್ತಿಯನ್ನು ಆಹ್ವಾನ ಮಾಡಿಕೊಂಡಿದ್ದೀರಿ. ಈಗ ಇನ್ನೂ ಬರ್ತಾ ಇಲ್ಲ ಅಂತ ಅನಿಸ್ಕೊಂಡ್ರೆ ಆವಾಹ ಮಂತ್ರ ಪೂರ ಅನ್ನೋನಂತೆ. ಮತ್ತೆ ಹೇಳಿ, ಆವಾಹಯಾಮಿ ಆವಾಹಯಾಮಿ ಆವಾಹಯಾಮಿ. ನೋಡಿ ನೋಡಿ, ಫಸ್ಟ್ ಕ್ಲಾಸ್ ಬರ್ತದೆ ಈಗ ಶಕ್ತಿ. ಶಕ್ತಿ ಮತ್ತಷ್ಟು ವೇಗವಾಗಿ ಬರ್ತಾ ಇದೆ, ಸ್ಪಷ್ಟ ಗೊತ್ತಾಗ್ತಾ ಇದೆ. ಕಂತೆಗೆಯಬೇಡಿ. ಈಗ ಈ ಮಂತ್ರದಿಂದ ಆರೋಗ್ಯದ ಸಮಸ್ಯೆಗಳನ್ನು ಹೀಲ್ ಮಾಡ್ಕೊಳ್ತಕ್ಕಂಥ ತಂತ್ರವನ್ನು ನಾವು ಮಾಡಬೇಕಾಗಿದೆ. ಎರಡೂ ನಿಮ್ಮ ಕೈಗಳನ್ನು ಪಕ್ಕದಲ್ಲಿ ಒಬ್ರಿಗೊಬ್ಬರು ಹಿಡ್ಕೊಂಬಿಡಿ. ಮೊದಲು ನೋಡಿದ್ರಲ್ಲ ಹಾಗೆ, ಒಂದು ಕೈ ಮೇಲೆ ಒಂದು ಕೈ ಕೆಳಗೆ, ಕಂತೆಗೆಯಬೇಡಿ, ಹಿಡ್ಕೊಂಬಿಡಿ, ಒತ್ತಬೇಡಿ, ಸುಮ್ಮನೆ ಸ್ಪರ್ಶ ಆಗಿರಬೇಕು. ಈಗ ನೋಡ್ತಾ ಹೋಗಿ, ಏನು ನಿಮ್ಮ ಕೈಗಳಲ್ಲಿ ಏನಾಗ್ತಾ ಇದೆ ನೋಡಿ. ಪರಸ್ಪರ ಕೈಗಳಲ್ಲಿ ಕಣ್ಣು ಮುಚ್ಕೊಂಡು ನೋಡ್ಕೊಳ್ಳಿ. ಅಂತರ್ಮುಖಿಯಾಗಿ ನಿಮ್ಮ ಕೈಗಳಲ್ಲಿ ಓತಪ್ರೋತವಾಗಿ ಶಕ್ತಿಯ ಹರಿವು ಶುರುವಾಗಿದೆ. ಬಿಸಿ ಬಿಸಿ ಅನುಭವ ಬರ್ತಾ ಇದೆ. ಓತಪ್ರೋತವಾಗಿ ಶಕ್ತಿಯ ಹರಿದಾಟ ಶುರುವಾಗಿದೆ. ಆ ಅನುಭವ ಬಂದ ಕೂಡಲೇ ಸಂಕಲ್ಪ ಮಾಡಿಕೊಳ್ಳಿ, ಪರಮಾತ್ಮನಲ್ಲಿ ಕೇಳಿಕೊಳ್ಳಿ, ಯಾವ ಯಾವ ತೊಂದರೆ ನಿಮ್ಮಲ್ಲಿದೆಯೋ. ನನಗೆ ಮೊಣಕಾಲು ನೋವು ಕಡಿಮೆ ಆಗಿದೆ, ನನಗೆ ಬೆನ್ನು ನೋವು ಕಮ್ಮಿ ಆಗಿದೆ, ನಾನು ರಿಲ್ಯಾಕ್ಸ್ ಆಗಿದ್ದೀನಿ, ನಾನು ಆನಂದಿತನಾಗಿದ್ದೀನಿ,
ಹೇಳ್ತಾ ಹೋಗಿ, ಹೇಳ್ತಾ ಹೋಗಿ, ಹೇಳ್ತಾ ಹೋಗಿ, ಹೇಳ್ತಾ ಹೋಗಿ. ಸಂಪೂರ್ಣ ಗಮನ ನಿಮ್ಮ ಹಸ್ತಗಳ ಮೇಲಿದ, ಹಸ್ತಗಳ ಮೂಲಕ ವಿಶ್ವಶಕ್ತಿಯ ಪ್ರವಾಹ ನಿಮ್ಮ ದೇಹದೊಳಗೆ ಹರಿತಾ ಇದೆ. ಗಮನಿಸಿ, ಗಮನಿಸಿ, ಗಮನಿಸಿ. ಖಂಡಿತವಾಗಿ ಬರ್ತಾ ಇದೆ, ಅದನ್ನು ನೀವು ನೋಡ್ಕೋಬೇಕಷ್ಟೇ. ಆ ಹರಿವು, ಆ ಪ್ರವಾಹ, ಆ ಫ್ಲೋ ಗೊತ್ತಾದ ಕೂಡಲೇ ನೀವು ಸಂಕಲ್ಪ ಮಾಡಿಕೊಳ್ಳಿ. ಧನ್ವಂತರಿ ಮಂತ್ರ ಹೇಳಬೇಕು ನೀನು ಆಮೇಲೆ. ವಾಸುದೇವಾಯ ವಾಸುದೇವಾಯ ಧನ್ವಂತರಯೇ ಧನ್ವಂತರಯೇ ಅಮೃತಕಳಶಹಸ್ತಾಯ ಅಮೃತಕಳಶಹಸ್ತಾಯ ಸರ್ವಾಮಯ ವಿನಾಶನಾಯ ಸರ್ವಾಮಯ ವಿನಾಶನಾಯ ಸರ್ವರೋಗನಿವಾರಣಾಯ ಸರ್ವರೋಗನಿವಾರಣಾಯ ತ್ರೈಲೋಕ್ಯನಾಥಾಯ ತ್ರೈಲೋಕ್ಯನಾಥಾಯ ಮಹಾವಿಷ್ಣವೇ ನಮಃ ಮಹಾವಿಷ್ಣವೇ ನಮಃ. ಮತ್ತೆ ಒಂದು ನಿಮಿಷ, ಲಾಸ್ಟ್ ಒನ್ ಮಿನಿಟ್. ಫೀಲ್ ದ ಸೆನ್ಸೇಷನ್, ಫೀಲ್ ದ ಕಾಸ್ಮಿಕ್ ಫ್ಲೋ, ಫೀಲ್ ದ ಎನರ್ಜಿ. ಮಹಾಶಾಬರಿ ಎಂಬ ಕಾಸ್ಮಿಕ್ ವೇವ್ಸ್. ಶಾಬರಿ ಅನ್ನೋದು, ಮಹಾಶಾಬರಿ ಅನ್ನೋದು ಸೈಬರ್ ಆಗಿದೆ. ಈಗ ಸೈಬರ್ ಜಾಲ, ಸೈಬರ್ ವರ್ಲ್ಡ್, ಸೈಬರ್ ಕೆಪಿ ಅಂತ ಏನಂತೀರಲ್ಲ, ಅದು ಶಾಬರಿ ಶಬ್ದದಿಂದ ತಗೊಂಡಾರವರು ಅಂತರ್ಜಾಲಕ್ಕೆ. ಸೊ ಸರ್ವಾಂತರ್ಯಾಮಿಯಾದಂಥ ಈ ಶಕ್ತಿಯ ಹರಿವು ನಿಮ್ಮೊಳಗೆ ಆಗ್ತಾ ಇದೆ, ಅದರ ಅನುಭವ ತಗೊಳ್ಳಿ. ಲಾಸ್ಟ್ ಒನ್ ಮಿನಿಟ್. ಒಂಥರದ ಆನಂದ ಆಗ್ತಾ ಇದೆ, ರಿಲ್ಯಾಕ್ಸ್ ಆಗ್ತಾ ಇದೆ, ಸಮಾಧಾನ ಅನ್ನಿಸ್ತಾ ಇದೆ, ಅದನ್ನು ಗಮನಿಸಿಕೊಳ್ಳಿ. ಓಕೆ, ಶ್ರೀ ಗುರುದೇವ್, ಕೈಗಳನ್ನು ಮತ್ತೆ ಉಜ್ಜಿಕೊಳ್ಳಿ, ಕಣ್ಣು ಉಜ್ಜಿಕೊಳ್ಳಿ, ಕಣ್ಣು ತೆಗಿರಿ.